ಉತ್ತರ ಕರ್ನಾಟಕ ಭಾಗದಲ್ಲಿ ವಿವಿಧ ಆಚರಣೆಗಳು, ಸಂಪ್ರದಾಯಗಳು ನಿರಂತರವಾಗಿ ನಡೆಯುತ್ತಲೇ ಇರುತ್ತವೆ. ಈ ಎಲ್ಲ ಆಚರಣೆಗಳಲ್ಲಿ ಮುಂಗಾರು ಮಳೆಯ ಆರಂಭದಲ್ಲಿ ನಡೆಯುವಂಥದ್ದು ಗುಳ್ಳವನ ಪೂಜೆ. ಈ ಗುಳ್ಳವನ ಪೂಜೆ ಹೊರನೋಟಕ್ಕೆ ಒಂದು ಭಕ್ತಿಯಾಗಿ ಕಂಡರೂ ಕೂಡ ಅದರ ಅಂತರಾಳದಲ್ಲಿ ವೈಜ್ಞಾನಿಕ ಸತ್ಯ ಅಡಗಿರುವುದು ಕಂಡುಬರುತ್ತದೆ. ಹಾಗೂ ವಾತಾವರಣ, ಮಳೆ, ನೀರು, ಜಲ ಸಂರಕ್ಷಣೆಯ ಮೇಲೆ ಇರತಕ್ಕಂತಹ ಒಂದು ಜಾಗೃತಿ ಮನೋಭಾವ ಕಂಡುಬರುತ್ತದೆ. ಮುಂಗಾರು ಮಳೆಯ ಮೊದಲ ಮಳೆಯ ನೀರನ್ನು ಕೊಡದಲ್ಲಿ ಹಿಡಿದುಕೊಂಡು ಗ್ರಾಮೀಣರು, ರೈತರು ಅದನ್ನು ವಿಶೇಷವಾಗಿ ಪೂಜೆ ಸಲ್ಲಿಸಿ ಆ ಮಳೆಯ ನೀರನ್ನು ಬಿತ್ತನೆ ಮಾಡ್ತಕ್ಕಂಥ ಭೂಮಿಗೆ ಸಿಂಪರಣೆ ಮಾಡುವುದು ಈ ಸಂಪ್ರದಾಯ. ಇಲ್ಲಿ ಈ ಒಂದು ಸಂಪ್ರದಾಯವನ್ನು ನಾವು ಅವಲೋಕಿಸಿದಾಗ ಮಳೆಯ ನೀರಿನ ಮೇಲೆ ಎಷ್ಟೊಂದು ಜಾಗೃತಿ ಮನೋಭಾವನೆ ಸಾವಿರಾರು ವರ್ಷಗಳ ಹಿಂದೆಯೇ ಇತ್ತು ಅಂತಕ್ಕಂಥದ್ದು ನಮಗೆ ಕಾಣುತ್ತದೆ. ಇಲ್ಲಿವರೆಗೂ ನೀವೇನು ನೋಡಿದ್ರೆ ಅಂದರೆ ಒಂದು ಜಲಪಾತದ ವೈಭವವಾಗಿರ್ತಕ್ಕಂಥ ದೃಶ್ಯವನ್ನು ನೋಡಿ. ಅದು ಯಾವ ಜಲಪಾತ ಅನ್ನೋದು ಏನಾದರೂ ಬರ್ತಾ ನಿಮಗೆ? ಜಲಪಾತ ಭಾಗದಲ್ಲಿ ಮಳೆಯ ಪ್ರಮಾಣ ಕಡಿಮೆ ಇದೆ ಅಂತಕ್ಕಂಥದ್ದು ಎಲ್ರಿಗೂ ಭಾವನೆ. ಮಳೆ ವಾರ್ಷಿಕವಾಗಿ ಎಷ್ಟು ಪ್ರಮಾಣ ಮಳೆ ಆಗಬೇಕು ಅಷ್ಟೇ ಮಳೆ ಆಗೇ ಆಗ್ತದೆ. ಆದರೆ ಮಳೆಗಾಲದಲ್ಲಿ ಬೀಳುವಂಥ ಮಳೆ ನೀರನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಪ್ಲ್ಯಾನ್ಸ್ಗಳು ಇಲ್ಲ ಕಾರಣಕ್ಕೆ ಅಷ್ಟು ನೀರು ವೇಸ್ಟ್ ಆಗಿ ಹೋದದ್ದು ನಿಮ್ಮ ಕಣ್ಮುಂದೆ ಕಾಣ್ತೀವಿ. ಅವು ನೋಡ್ಲಿಕ್ಕೆ ನಿಮ್ಗೆ ಮಜೆ ಅನ್ನಿಸ್ತೀವಿ, ಸ್ನಾನ ಮಾಡಿರ್ಬೋದು, ಒಂದು ಸ್ವಲ್ಪ ಖುಷಿ ಪಟ್ಟಿರಬೇಕು. ಆದರೆ ನಿಮ್ಗೆ ಏನು ಅನ್ನಿಸ್ತದೆ ಅದನ್ನು ಒಂದೊಂದು ಟೈಮ್ ಅಷ್ಟು ಮಳೆಯಾಗಿ ವೇಸ್ಟ್ ಆಗುತ್ತಲ್ಲ ಸರ್, ಅದನ್ನು ಟೈಮ್ ಬ್ಯಾಸಿಗೆ ಒಳಗೆ ನೀರೇ ಇರೋದು. ಕರೆಕ್ಟ್. ನಮ್ಗೆ ಬೇಸಿಗೆ ಸಮಯದಲ್ಲಿ ಒಂದು ಹನಿ ಕುಡಿಲಿಕ್ಕೆ ನೀರಿಲ್ಲದೆ ಬೆಲವೆಲ್ಲ ಒದ್ದಾಡ್ತೀವಿ. ಹಾಲಿನ ರೇಟಿಂಗ್ಕಿಂತ ನೀರಿನ ರೇಟ್ ಏನಾಗಿದೆ? ಇಷ್ಟಿದ್ದಾಗ ನಾವು ಆ ನೀರು ಹಿಡಿದಿಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ. ನೋಡಿದ್ರೆ ಈ ಥರ ಮೂರು ಟ್ಯಾಂಕರ್ ಅದು ರೌಂಡ್ ಅದ. ನಾವೇನು ಮಾಡಿದ್ವಿ, ಡೈರೆಕ್ಟ್ ಫಿಲ್ಟರಿಂಗ್ ಲಿಫ್ಟ್ ಮಾಡಿ ವರ್ಷಗಟ್ಟಲೆ ಕುಡಿಯೋ ನೀರು ಯೂಸ್ ಮಾಡ್ತೀವಿ. ಇಲ್ಲಿ ಬರ್ತಕ್ಕಂಥ ನೀರಿನೆಲ್ಲ ಒಂದು 100 ಚದರ ಮೀಟರ್ ಐತಿದೆ. ಈ ನೀರೆಲ್ಲ ಏನು ಬರ್ತವೆ? ಇಲ್ಲಿ ಬರ್ತವೆ. ಬಟ್ ಒಂದು ಹನಿ ನೀರು ಒಂದು ಹವಾ ಹೋಗೋದಿಲ್ಲ ಅದ್ರಾಗ. ಬಟ್ ನೀರು ಪ್ಯಾಕ್ ಮಾಡಿದ್ರೆ ಹವಾ ಆಡಬಾರ್ದು. ಹವಾ ಆಡಿದ್ರೆ ಬಿಸಿಲು ಬಿದ್ದರೆ ಪಾಚಿ ಆಗುತ್ತೆ, ಹವಾ ಆಡಿದ್ರೆ ಹುಳ ಆಗ್ತವೆ. ಆ ನೀರನ್ನ ನೀವು ಹವಾ ಆಡಲಾರ್ದಂಗೆ ಸಂಗ್ರಹ ಮಾಡಿದ್ರೆ ಎಷ್ಟು ಬಿಸಿದ್ರು ಏನೂ ಆಗುತ್ತೆ. ಹೌದಾ? ಆ ಕಾರಣಕ್ಕೆ ಏನಂದ್ರೆ ಭೂಮಿ ನೀರಿನ ಮೇಲೆ ತೇಲಲ್ಲ. ಭೂಮಿಯಲ್ಲಿ ನೀರು ಯಾವ ರೀತಿ ಇದೆ ಅಂದ್ರೆ ನಮ್ಮ ರಕ್ತನಾಳದಲ್ಲಿ ಯಾವ ರೀತಿ ನಮ್ಮ ದೇಹದಲ್ಲಿ ರಕ್ತನಾಳ ನಾಳಗಳ ಮೂಲಕ ರಕ್ತ ಸಂಚಾರ ಆಗ್ತದೋ ಆ ಭೂಮಿಯಲ್ಲಿ ಕೂಡ ವಾಟರ್ ವೇವ್ಸ್ ರೂಟ್ಸ್ ಅದರ ಮೂಲಕ ನೀರು ಸಂಚರಿಸುತ್ತದೆ. ಅಂತಹ ಒಂದು ಮಳೆಯ ನೀರನ್ನ ಸಂರಕ್ಷಣೆ ಮಾಡೋದು, ಅಂತರ್ಜಲ ಸಂರಕ್ಷಣೆ ಮಾಡೋದು, ಅಭಿವೃದ್ಧಿಪಡಿಸುವಂತಹ ಕೆಲಸವನ್ನ ಇಂದು ಜಗತ್ತೇ ಮಾಡಬೇಕಾಗಿದೆ. ಹೀಗಾಗಿ ಮಕ್ಕಳಿಗೆ ನಾವು